ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಅಥಣಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಬಳಿಕ ಸಭೆಯಲ್ಲಿ ಕಾಂಗ್ರೆಸ್ಸಿನ ಮಾಜಿ ಶಾಸಕ ಶಹಜಹಾನ್ ಹಾಗೂ ಮಾಜಿ ಕೆಪಿಸಿಸಿ ಸದಸ್ಯರಾದ ಮಹೇಶ್ ಕುಮಾರಳ್ಳಿ ಕೇಂದ್ರ ಸರ್ಕಾರದ ನೋಟು ನಿಷೇಧ ಮತ್ತು ಜಿಎಸ್ಟಿ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸಿದರು. ಟ್ಯಾಕ್ಸ್ ಅನ್ನು ಯಾವ ಒಂದು ಏನಪ್ಪಾ ಅಂತಂದ್ರೆ ಇದರಿಂದ ಯಾರ್ದು ಕಲ್ಯಾಣ ಮಾಡಿದ್ದಾರೆ, ಏನಾಗಿದೆ ಈ 4 ವರ್ಷದ ಅವಧಿಯಲ್ಲಿ ರೈತರಿಗೆ ಏನು ಅನುಕೂಲ ಆಗಿದೆ, ರೈತರಿಗೆ ಏನಾದರೂ ಅವರು ಸಹಾಯ ಮಾಡಿದಾರಾ? ಏನೇನೂ ಇಲ್ಲ. ಇವರು ಏನು ಒಂದು ಟ್ಯಾಕ್ಸ್ ಹಾಕಿ ದುಡ್ಡನ್ನು ಇವತ್ತು ಕ್ರೋಢೀಕರಿಸ್ತಾ ಇದ್ದಾರೆ. ಈ ಸರ್ಕಾರದ ಬೊಕ್ಕಸದಲ್ಲಿ ವಿದೇಶ ಪ್ರವಾಸಕ್ಕಾಗಿ ಉಪಯೋಗ ಮಾಡಿ 1000 ಕೋಟಿ ರೂಪಾಯಿ ಇವತ್ತು ಏನಾದರೂ 1000 ಕೋಟಿ ರೂಪಾಯಿ ಖರ್ಚಾಗಿದ್ರೆ ಭಾರತ ದೇಶದ್ದು ಮೋದಿಜಿಯವರ ಪ್ರವಾಸದಲ್ಲಿ ಖರ್ಚಾಗಿದೆ. ಮೋದಿಜಿ ಇದು ಭಾರತ ದೇಶದ ಈ ಪ್ರಜೆಗಳ ಹಣಕಾಸಿನ ಹಕ್ಕನ್ನು ಇವತ್ತು ಅವರು ಕಸಿದುಕೊಂಡಿದ್ದಾರೆ. ಹಣಕಾಸಿನ ಹಕ್ಕನ್ನು ಇವತ್ತು ಮೋದಿಜಿಯವರು ಕಸಿದುಕೊಂಡಿದ್ದಾರೆ. ತತ್ಪೂರ್ವಕವಾಗಿ ಯಾವ ಆಲ್ಟರ್ನೇಟ್ ಪ್ರೋಗ್ರಾಮ್ ಇವರದು ಜನೋಪಯೋಗಿ ಆಗುವಂತದ್ದು ಯಾವ ದಿನಾಚರಣೆ ಅಂತೇಳಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಜನಪರವಾಗಿ ಈ ನೀತಿಯನ್ನು ಖಂಡಿಸಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಿ ಈ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇನ್ಮೇಲೆ ಇಂಥ ಯಾವ ಕೈ ಹಾಕಿದ್ರೆ ಈ ದೇಶದ ಜನ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಯಾಕಂದ್ರೆ ಈ ದೇಶದಲ್ಲಿ ವಿರೋಧ ಪಕ್ಷಗಳು ಜೀವಂತವಾಗಿವೆ, ಈ ದೇಶದಲ್ಲಿ ಮಾಧ್ಯಮಗಳು ಜೀವಂತವಾಗಿವೆ, ಈ ದೇಶದಲ್ಲಿ ಬುದ್ಧಿಜೀವಿಗಳು ಜೀವಂತವಾಗಿದ್ದಾರೆ, ಈ ದೇಶದಲ್ಲಿ ಹೋರಾಟಗಾರರು ಜೀವಂತವಾಗಿದ್ದಾರೆ. ಮೋದಿಜಿಯವರೇ, ನೀವು ಏನೋ ಒಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟದಕ್ಕೆ ನಿಮ್ಮ ಮನಸ್ಸಿಗೆ ಬಂದ